ಹಲೋ ಗಾಯ್ಸ್, ನಾನು ಅಜಿತ್. ಒಂದು 23 ವಯಸ್ಸಿನಲ್ಲಿರುವ ಒಂದು ಯುವಕನನ್ನು ಬ್ರಿಟಿಷ್ ಗವರ್ಮೆಂಟ್ ಮರಣ ದಂಡನೆಯನ್ನು ವಿಧಿಸಿ ಜೈಲಿಗೆ ಓಡ್ತಾರೆ. ಸೊ ಆ ಭಗತ್ ಸಿಂಗ್ ಅನ್ನೋ ಒಂದು ಯುವಕ ಬ್ರಿಟಿಷರಿಗೆ ಒಂದು ಪತ್ರವನ್ನು ಬರೀತಾರೆ. ಆ ಬ್ರಿಟಿಷರು ಕೂಡ ಎಲ್ಲರೂ ಕೂಡ ನೆನೆಸಿರ್ತಾರೆ ಅದೊಂದು ಕ್ಷಮಾಪಣೆ ಪತ್ರ ಆಗಿರುತ್ತೆ ಅಂತ. ಆದರೆ ಆ ಪತ್ರದಲ್ಲಿ ಇದ್ದಿದ್ದು, ನಾನು ಜೈಲಿನ ಕೈದಿಯಲ್ಲ, ನಾನು ನಿಮ್ಮ ಅಧಿಕಾರ ಮತ್ತು ರಾಜಕೀಯದ ಪರ ಯುದ್ಧ ಮಾಡಿ ಬಂದಂತ ಯುದ್ಧ ಕೈದಿ. ನನ್ನನ್ನು ನೀವು ಮರಣ ದಂಡನೆಗೆ ಒಳಪಡಿಸಿ ನನ್ನನ್ನು ಕೊಲ್ಲೋಕೆ ನಿಮಗೆ ಸಾಧ್ಯ ಇಲ್ಲ. ಅದರಿಂದ ನೀವು ನನ್ನನ್ನು ನಿಮ್ಮ ಮಿಲಿಟರಿ ಬಂದೂಕುಗಳಿಂದ ಇಲ್ಲ ನಿಮ್ಮ ಮಿಲಿಟರಿ ಟ್ಯಾಂಕ್ಗಳಿಂದ ಗುಂಡಿಕ್ಕಿ ಕೊಲ್ಲಿ ಅಂತ ಒಂದು ಘೋಷಣೆಯನ್ನು ಮಾಡಿದಂತ ಆ ಪತ್ರದಲ್ಲಿ ಬರೆದಂತ ಒಂದು ಹುಡುಗ ಭಗತ್ ಸಿಂಗ್. ಸೊ ಇವತ್ತು ನಾವು ಆ ಭಗತ್ ಸಿಂಗ್ ಅನ್ನೋ ಆ ಮಹಾನ್ ವ್ಯಕ್ತಿಯ ಲೈಫ್ ಸ್ಟೋರಿನ ತಿಳ್ಕೊಳ್ಳೋಣ. ಅಂಡ್ ಅದಕ್ಕಿಂತ ಮುಂಚೆ ಹಿಸ್ಟ್ರಿ ನಮಗೆ ಎಷ್ಟು ಸುಳ್ಳುಗಳನ್ನು ಹೇಳಿದೆ ಅಂದ್ರೆ, ಮಹಾತ್ಮ ಗಾಂಧಿಯಿಂದ ಮಾತ್ರ ಈ ಇಂಡಿಪೆಂಡೆನ್ಸ್ ನಮಗೆ ದೊರಕಿತ್ತು ಅಂತ ಹೇಳ್ತಾ ಇದ್ರು. ಸೊ ಅದು ನಿಜ ಅಲ್ಲ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋದೊಳಗೆ ಹೋಗೋದಕ್ಕಿಂತ ಮುಂಚೆ ಇವತ್ತು ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ತಾ, ಎಲ್ಲರೂ ಕೂಡ ವಿವಿಧತೆಯಲ್ಲಿ ಏಕತೆಯನ್ನು ಕಂಡು ಸಂತೋಷವಾಗಿರೋಣ ಅಂತ ಹೇಳ್ತಾ, ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ, ಇದರಿಂದ ನಾನು ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ನ ಬಂದು ತಲುಪುತ್ತೆ. ಓಕೆ ಗೈಸ್, ಇವತ್ತು ನಾವು ಭಗತ್ ಸಿಂಗ್ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಭಗತ್ ಸಿಂಗ್ ಅವರು ಸೆಪ್ಟೆಂಬರ್ 28, 1907 ಪಂಜಾಬ್ ಅನ್ನೋ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ, ಅವಾಗಿನ ಬ್ರಿಟಿಷ್ ಇಂಡಿಯಾ ಪಂಜಾಬ್ ಲಾಹೋರ್ ಪಕ್ಕ ಇದೆ ಇವಾಗ ಪಾಕಿಸ್ತಾನದಲ್ಲಿ, ಪಾಕಿಸ್ತಾನದಲ್ಲಿ ಒಂದು ಪಂಜಾಬ್ ಇದೆ, ಇಂಡಿಯಾದಲ್ಲಿ ಒಂದು ಪಂಜಾಬ್ ಇದೆ ಅಂತ ಇದರಲ್ಲಿ ತಿಳ್ಕೊಳ್ಳಿ. ಸೊ ಆ ಪಂಜಾಬ್ ಅನ್ನೋ ಡಿಸ್ಟ್ರಿಕ್ಟ್ ಅಲ್ಲಿ ಹುಟ್ಟುತ್ತಾರೆ. ಸೊ ಇವರ ಫ್ಯಾಮಿಲಿ ಹೇಗಿತ್ತಂದ್ರೆ, ತುಂಬಾ ಒಂದು ಪ್ಯಾಟ್ರಿಯೋಟಿಸಮ್ ಇದ್ದಂತ ಫ್ಯಾಮಿಲಿ, ದೇಶಭಕ್ತ ಫ್ಯಾಮಿಲಿ ಅಂತ ಹೇಳ್ಬೋದು. ಅವರ ತಂದೆ ಆಗ್ಲಿ, ತಾತ ಆಗ್ಲಿ, ಅಣ್ಣ ಆಗ್ಲಿ, ಮಾವ ಆಗ್ಲಿ, ಎಲ್ಲರೂ ಕೂಡ ತುಂಬಾ ಒಂದು ದೇಶಭಕ್ತಿಯಿಂದ ಕೂಡಿದಂತ ಒಂದು ವ್ಯಕ್ತಿಗಳು, ಎಲ್ಲರೂ ಕೂಡ ದೇಶಕ್ಕಾಗಿ ಹೋರಾಟ ಮಾಡಿದಂತ ವ್ಯಕ್ತಿಗಳು. ಸೊ ಅದರಿಂದ ಭಗತ್ ಸಿಂಗ್ ಅವರು ಕೂಡ ತುಂಬಾನೇ ದೇಶಭಕ್ತಿಯಿಂದ ಬೆಳೆದು ಬಂದಂತ ಹುಡುಗ ಅಂತ ಹೇಳ್ಬೋದು. ತನ್ನ 12 ವಯಸ್ಸಿನಲ್ಲಿಯೇ ಒಂದು ಒಂದು ದೇಶಕ್ಕಾಗಿ ಜೀವವನ್ನು ಕೊಡ್ತೀನಿ ಅಂತ ಹೇಳ್ಕೊಂಡು ಹೊರಟಂತ ಹುಡುಗ ಭಗತ್ ಸಿಂಗ್ ಅವರು. ಸೊ ಇವರು ಫಸ್ಟ್ ಫ್ಯಾಮಿಲಿಯಿಂದನೇ ಮಹಾತ್ಮ ಗಾಂಧಿಯನ್ನು ಇವರಿಗೆ ಒಂದು ರೋಲ್ ಮಾಡೆಲ್ ಆಗಿ ತೋರಿಸಿನೇ ಬೆಳೆಸಿದ್ದಾರೆ. ಸೊ ಅದರಿಂದ ಅವರು ತನ್ನ 12ನೇ ವಯಸ್ಸಿನ ತನಕ ಕೂಡ ಮಹಾತ್ಮ ಗಾಂಧಿಯನ್ನು ಒಂದು ರೋಲ್ ಮಾಡೆಲ್ ಆಗಿ ಇಟ್ಕೊಂಡು ಬೆಳೆದು ಬಂದಂತ ಹುಡುಗ. ಸೊ ಇದು ಹೋಗ್ತಾ ಹೋಗ್ತಾ ಏನಾಯ್ತಂದ್ರೆ, ಮಹಾತ್ಮ ಗಾಂಧಿ ಬಂದ್ಬಿಟ್ಟು ನಾನ್ ವೈಲೆನ್ಸ್ಗಾಗಿ ಇವರು ಹೋರಾಟವನ್ನು ಮಾಡ್ತಾ ಇದ್ರು. ಯಾವುದೇ ಒಂದು ಗಲಭೆಗಳಾಗಲಿ, ಕೋಮು ಗಲಭೆಗಳಾಗಲಿ ಸೃಷ್ಟಿ ಮಾಡದೆ ಒಂದು ಶಾಂತಿಯಿಂದ ಹೋರಾಟ ಮಾಡ್ತಿದ್ದಂತ ವ್ಯಕ್ತಿ ಮಹಾತ್ಮ ಗಾಂಧಿ. ಸೊ ಇದನ್ನು ನೋಡ್ಕೊಂಡು ಬೆಳೆದು ಬಂದಂತ ಹುಡುಗ ಒಂದು ದಿವಸ, ಮಹಾತ್ಮ ಗಾಂಧಿಯ ಸ್ಲೋಗನ್ ಏನಂದ್ರೆ, ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆನ ತೋರಿಸು ಅಂತ. ಯಾಕಂದ್ರೆ ಅವರಿಗೆ ಹೊಡೆದು ಹೊಡೆದು ಅವರಿಗೆ ಸುಸ್ತಾಗಬೇಕು ಅನ್ನೋ ಒಂದು ಸ್ಲೋಗನ್ ಇಟ್ಕೊಂಡು ಬಂದಂತ ವ್ಯಕ್ತಿ ಅವರು. ಇವರು ಭಗತ್ ಸಿಂಗ್ ಅವರ ತತ್ವ ಹೇಗಿತ್ತಂದ್ರೆ, ಒಂದು ಕೆನ್ನೆಗೆ ಹೊಡೆದ್ರೆ ಅವ ಇನ್ನೊಂದು ಕೆನ್ನೆಗೆ ಹೊಡೆಯೋದಕ್ಕಿಂತ ಮುಂಚೆ ಅವನ ಕೈಯನ್ನು ಕತ್ತರಿಸೋ ಅನ್ನೋ ಅಂತ ತತ್ವವನ್ನು ಎತ್ತಿ ಕಟ್ಕೊಂಡು ಬಂದಂತ ವ್ಯಕ್ತಿ ಅಂತ ಹೇಳ್ಬೋದು. ಅಂಡ್ ಪೂರ್ಣ ಸ್ವರಾಜ್ಯ ಕನಸನ್ನು ಕಂಡಂತ ವ್ಯಕ್ತಿ ಅಂತ ಹೇಳ್ಬೋದು ಭಗತ್ ಸಿಂಗ್ ಅವ್ರನ್ನ. ಅಂಡ್ ಹಾಗೆ ಹೋಗ್ತಾ ಇದ್ದಂತ ಹುಡುಗ, 12 ವಯಸ್ಸಿನ ಹುಡುಗ, ಮಹಾತ್ಮ ಗಾಂಧಿಯನ್ನು ರೋಲ್ ಮಾಡೆಲ್ ಆಗಿ ತಗೊಂಡು ಹೋಗ್ತಾ ಇದ್ದಂತ ಒಂದು ಹುಡುಗ, ಜಲಿಯನ್ ಬಾಲಭಾಗ ಯುದ್ಧ ಅಂತ ನಡೆಯುತ್ತೆ, ಅದು ನಿಮ್ಗೆ ಗೊತ್ತಿರುತ್ತೆ. ಅಂಡ್ ಆದ್ರೂ ನಾನು ಹೇಳ್ತೀನಿ, ಅಲ್ಲಿ 2000 ಇಂಡಿಯನ್ಸ್ ಬಂದ್ಬಿಟ್ಟು ಆ ಪ್ಲೇಸ್ ನಲ್ಲಿ ಹೋರಾಟವನ್ನು ಮಾಡ್ತಾ ಇರ್ತಾರೆ, ಯಾವುದೇ ವೆಪನ್ಸ್ ಇಲ್ಲದ ಅನ್ಆರ್ಮ್ಡ್ ಆಗಿ ಹೋರಾಟವನ್ನು ಶಾಂತಿಯಿಂದ ಮಾಡ್ತಾ ಇರುವಾಗ, ಅವಾಗಿನ ಜನರಲ್ ಡಯರ್ ಗವರ್ನರ್ ಬಂದ್ಬಿಟ್ಟು ಎಲ್ಲಾ ಕಡೆ ಅದನ್ನ ಲಾಕ್ ಮಾಡಿ ಅಲ್ಲಿ ಬಂದಿದ್ದ 2000 ಜನರಲ್ಲಿ ಎಲ್ಲರನ್ನು ಗುಂಡಿಕ್ಕಿ ಕೊಂದು ಹಲವರು ಗಾಯಗೊಂಡ್ರು, 387 ಜನ ಅವತ್ತು ಸತ್ತೋದ್ರು. ಸೊ ಆ ಪಕ್ಕದಲ್ಲಿದ್ದಂತ ಒಂದು ಪಕ್ಕದ ಸ್ಪೇಸ್, ಆ ಜಲಿಯನ್ ವಾಲಾಭಾಗ ಪಕ್ಕದಲ್ಲೇ ಇವರ ಮನೆ ಇದ್ದಿದ್ರಿಂದ ಆ ಹುಡುಗ ಅಲ್ಲಿಗೆ ಓಡಿ ಬರ್ತಾನೆ ಆ ಸೌಂಡ್ ಎಲ್ಲ ಕೇಳ್ಬಿಟ್ಟು. ಸೊ ಅಲ್ಲಿ ಬಂದಂತ ಹುಡುಗ ಅಲ್ಲಿ ಬಿದ್ದಿದ್ದಂತ ದೇಹ ಆಗ್ಲಿ, ಆ ಮಣ್ಣಿನಲ್ಲಿ ಸುರಿದಂತ ಒಂದು ರಕ್ತವನ್ನಾಗ್ಲಿ ನೋಡಿ ತುಂಬಾ ಒಂದು ವೈಲೆನ್ಸ್ ಆಗಿ ಬಿಹೇವ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಅಂಡ್ ಅವಾಗ ಗಾಂಧೀಜಿಯವರನ್ನು ನೋಡಿದ್ರೆ, ಅವ್ರು ಎಷ್ಟು ಜನರನ್ನು ಬೇಕಾದ್ರೂ ಕೊಲ್ಲಿ, ನಾವು ಶಾಂತಿಯಿಂದನೇ ಯುದ್ಧ ಮಾಡ ಶಾಂತಿಯಿಂದನೇ ಈ ಹೋರಾಟವನ್ನು ನಡೆಸೋಣ ಅಂತ ಹೇಳ್ಕೊಂಡು ಕೂತಿರ್ತಾರೆ. ಸೊ ಅವಾಗ ಈ ಬಾಲಕನಿಗೆ ತುಂಬಾನೇ ಒಂದು ಬೇಜಾರಾಗುತ್ತೆ, ನಮ್ಮನ್ನ ಅವ್ರು ಹೊಡಿತಾ ಇದಾರೆ, ನಾವು ಯಾಕೆ ಹೊಡಿಸ್ಕೋಬೇಕು ಅನ್ನೋ ಒಂದು ವ್ಯಕ್ತಿತ್ವ ಈ ಹುಡುಗನೊಂದು. ಸೊ ಇವ್ರು ಏನ್ ಮಾಡಿದ್ರು ಅಂದ್ರೆ, ಅವಾಗ ಗಾಂಧೀಜಿಯವರ ರೋಲ್ ಮಾಡೆಲ್ ಆಗಿದ್ದ ಈ ಗಾಂಧೀಜಿಯನ್ನು ಸೈಡಿಗೆ ಇಟ್ಬಿಟ್ಟು, ನನಗೆ ಇಂತಹ ಒಂದು ವ್ಯಕ್ತಿಯ ತತ್ವಗಳಾಗ್ಲಿ ಯಾವುದೇ ಸಿದ್ಧಾಂತಗಳಾಗ್ಲಿ ನನಗೆ ಬೇಡ, ನಾನು ಈ ದೇಶಕ್ಕಾಗಿ ದುಡಿಬೇಕು, ಈ ದೇಶನ ಇಂಡಿಪೆಂಡೆಂಟ್ ಆಗಿ ಇಡಬೇಕು ಅನ್ನೋ ಒಂದು ಕಾರಣವನ್ನು ತಗೊಂಡು 12 ವಯಸ್ಸಿಗೆ ಆ ಜಲಿಯನ್ ಬಾಳ್ಬಾಗಿನ ರಕ್ತ ಸುರಿದಂತ ಮಣ್ಣನ್ನು ಒಂದು ಬಾಟಲಲ್ಲಿ ಹಾಕಿ ಅದನ್ನು ತಗೊಂಡು ಹೋಗ್ತಾನೆ ಹುಡುಗ. ಅಂಡ್ ಅದಕ್ಕೆ ಯಾವತ್ತು
ಕೈ ಮುಗಿದು ನಮಿಸ್ತಿದ್ದಂತ ಹುಡುಗ ಈ ಭಗತ್ ಸಿಂಗ್ 12 ವಯಸ್ಸಿನಲ್ಲಿ ಅಂತ ಹೇಳಿದ್ರೆ ನಂಬ್ತೀರಾ? ನಮ್ಗೆ ಆವಾಗಿನ ಏಜ್ ಅಲ್ಲಿ ದೇಶಭಕ್ತಿ ಅಂದ್ರೆ ದೇಶ ಅಂದ್ರೆ ಏನಂತ ಗೊತ್ತಿಲ್ಲ. ಈ ಹುಡುಗನಿಗೆ 12 ವರ್ಷದಲ್ಲೇ ಅಷ್ಟೊಂದು ದೇಶಭಕ್ತಿ ಹುಟ್ಕೊಂಡಿತ್ತು ಅಂತ ಹೇಳಿದ್ರೆ ತುಂಬಾ ಆಶ್ಚರ್ಯ ಅಂತ ಹೇಳ್ಬೇಕು. ಪತ್ ರಾಯ್ನ ಒಂದು ರೋಲ್ ಮಾಡೆಲ್ ಆಗಿ ತಗೋತಾರೆ, ಯಾಕಂದ್ರೆ ಅವರ ಒಂದು ತತ್ವ ಕೂಡ ಇವರಿಗೆ ಸಪೋರ್ಟಿವ್ ಆಗಿ ಇದ್ದಿದ್ರಿಂದ ಲಾಲಾ ಲಜಪತ್ ರಾಯ್ನ ಇವ್ರನ್ನ ಗುರುವಾಗಿ ಸ್ವೀಕರಿಸ್ಕೊಳ್ತಾರೆ. ಅಂಡ್ ಆ ಲಾಲಾ ಲಜಪತ್ ರಾಯ್ನ ಒಂದು ಚೌರಾ ಚೌರಿ ಘಟನೆಯಲ್ಲಿ ಲಾಲಾ ಲಜಪತ್ ರಾಯ್ನ ಅಲ್ಲಿನ ಒಂದು ಒಂದು ಸೈಮನ್ ಕಮಿಷನ್ ಅಂತ ಬರುತ್ತೆ, ಅದರಲ್ಲಿ 7 ಎಂಪಿಗಳು ಬಂದ್ಬಿಟ್ಟು ಬ್ರಿಟನ್ ನಿಂದ ಬರ್ತಾರೆ. ಅವರು ಆವಾಗಿನ ಪರಿಸ್ಥಿತಿಯನ್ನು ಏನ್ ಹೇಗೆ ಇದೆ ಪರಿಸ್ಥಿತಿ ಅಂತ ಒಂದು ರಿಪೋರ್ಟ್ ಅನ್ನು ಅವರಿಗೆ ಬ್ರಿಟನ್ ಗೆ ಕಳಿಸ್ಬೇಕಿತ್ತು. ಸೊ ಅದನ್ನ ವಿರುದ್ಧ ಮಾಡಿ ಈ ಲಾಲಾ ಲಜಪತ್ ರಾಯ್ ಅವರು ಶಾಂತಿಯಿಂದ ಹೋರಾಟ ಮಾಡ್ತಾ ಇರ್ತಾರೆ. ಸೊ ಅವಾಗ ಒಂದು ಸೈಮ್ ಸ್ಯಾಂಡ್ರೇಸ್ ಅನ್ನೋ ಒಂದು ಬ್ರಿಟನ್ ಸೋಲ್ಜರ್ ಬಂದ್ಬಿಟ್ಟು ಪೊಲೀಸ್ ಮ್ಯಾನ್ ಬಂದ್ಬಿಟ್ಟು ಲಾಲಾ ಲಜಪತ್ ರಾಯ್ನ ಲತ್ತಿಯಿಂದ ಹೊಡಿತಾರೆ. ಸೊ ಅವಾಗಿನ ಆ ಪರಿಸ್ಥಿತಿಗೆ ಲಾಲಾ ಲಜಪತ್ ರಾಯ್ ಏಟನ್ನು ತಗೋತಾರೆ. ಅಂಡ್ ಅದು ಕೂಡ ಸಿವಿಯರ್ ಆಗಿರುತ್ತೆ ಇಂಜೂರ್ಸ್, ಅಂಡ್ ಅವರು ಕೋಮಾಗೆ ಹೋಗ್ಬಿಡ್ತಾರೆ. ಅದಾದ ನಂತರ ಒಂದು ಫ್ಯೂ ವೀಕ್ಸ್ ಅಲ್ಲಿ ಲಾಲಾ ಲಜಪತ್ ರಾಯ್ ಅವರು ಮರಣವನ್ನು ಹೊಂದುತ್ತಾರೆ. ಸೊ ಅವಾಗ ಈ ಭಗತ್ ಸಿಂಗ್ ಅವರು ನನ್ನ ತನ್ನ ಗುರುವನ್ನೇ ಸಾಯಿಸ್ಬಿಟ್ರು ಅಂತ ಹೇಳ್ಬಿಟ್ಟು ತುಂಬಾ ಒಂದು ಆಕ್ರೋಶದಿಂದ ಇನ್ನು ಯಾರನ್ನ ಕೂಡ ಬಿಡಬಾರ್ದು, ನಾವು ಈ ದೇಶವನ್ನ ಹಿಂತಿರುಗಿ ಪಡೆಯಲೇಬೇಕು ಅಂತ ಹೊರಡ್ತಾರೆ. ಆ ಪೊಲೀಸ್ ಮ್ಯಾನ್ನ ಕೊಲ್ಲಕ್ಕೆ ಅಂತ ಹೊರಟು ಕೊಲ್ತಾರೆ. ಬಟ್ ಅಲ್ಲಿ ಕೊಂದ ವ್ಯಕ್ತಿ ಆ ಪೊಲೀಸ್ ಮ್ಯಾನ್ ಆಗಿರಲ್ಲ, ಆ ಪೊಲೀಸ್ ಮ್ಯಾನ್ನ ಬೇರೆ ಕಡೆ ಶಿಫ್ಟ್ ಮಾಡಿರ್ತಾರೆ. ಅಂಡ್ ಅಲ್ಲಿದ್ದು ಬೇರೆ ಒಂದು ವ್ಯಕ್ತಿ ಅಂತ ಹೇಳ್ಬೇಕು, ಏನೋ ಒಂದು ಹೆಸರಿದೆ ಜಾಕ್ ವಿಲಿಯಮ್ಸ್ ಅಂತ ಏನೋ ಒಂದು ಹೆಸರಿದೆ ಅಂತ ಆ ವ್ಯಕ್ತಿಯನ್ನು ಅಲ್ಲಿ ಇವರು ತನ್ನ ಫ್ರೆಂಡ್ಸ್ ಜೊತೆ ಕೊಲೆಯನ್ನು ಮಾಡ್ತಾರೆ. ಅಂಡ್ ಆ ವ್ಯಕ್ತಿಯನ್ನು ಕೊಂದ ನಂತರ ಅಲ್ಲಿನ ಒಂದು ಲಾಹೋರ್ ಪಂಜಾಬ್ ಪ್ರದೇಶವನ್ನು ಬ್ರಿಟಿಷರು ಎಲ್ಲರೂ ಕೂಡ ಫುಲ್ ಆಗಿ ಲಾಕ್ ಡೌನ್ ಮಾಡ್ತಾರೆ. ಯಾವ ಕಡೆಯಿಂದ ಕೂಡ ಇವನು ತಪ್ಪಿಸಿ ಹೋಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಎಲ್ಲಾ ಕಡೆನೂ ಬ್ಲಾಕ್ ಮಾಡ್ತಾರೆ. ಅಂಡ್ ಇದಾದ ನಂತರ ಭಗತ್ ಸಿಂಗ್ ಅವರು ಸ್ಪೆಷಲಿ ಸಿಖ್ ಅಂತ ಹೇಳ್ತಾರೆ, ಸಿಖ್ ಅಂದ್ರೆ ಅವರಿಗೆ ತುಂಬಾನೇ ದೇಶ ಪ್ರೇಮ ಜಾಸ್ತಿ ಎಲ್ಲರಿಗಿಂತ ನಮ್ಗಿಂತನೂ ಅಷ್ಟೇ. ಅಂಡ್ ಇವಾಗೂ ಅಷ್ಟೇ, ಅವ್ರಿಗೆ ದೇಶ ಪ್ರೇಮದ ಮುಂದೆ ಅವ್ರನ್ನ ಹುಡ್ಕೊಳಕ್ಕೆ ಯಾರಿಲ್ಲ ಅಂತ ಹೇಳ್ಬೇಕು. ಸಿಖ್ ಅವರು ಒಂದು ಟೋಪಿಯನ್ನು ಇಟ್ಟಿರ್ತಾರೆ, ಗಡ್ಡ ಇಟ್ಟಿರ್ತಾರೆ. ಸೊ ಅದನ್ನ ಯಾವತ್ತೂ ಅವ್ರು ತೆಗಿಯಲ್ಲ ಅಂತ ಹೇಳ್ತಾರೆ, ಯಾಕಂದ್ರೆ ಅದು ಅವರ ಒಂದು ಗುರುತಿನ ಚಿನ್ನ ಅಂತ ಹೇಳ್ಬೇಕು, ಅವರಿಗೆ ಒಂದು ಗೌರವವನ್ನು ಕೊಡುವಂತ ವಿಷಯ. ಸೊ ಇವ್ರು ಎಸ್ಕೇಪ್ ಆಗ್ಬೇಕಂದ್ರೆ ಅದನ್ನೆಲ್ಲ ಬಿಟ್ಬಿಟ್ಟೆ ಎಸ್ಕೇಪ್ ಆಗ್ಬೇಕು. ಸೊ ಇವರು ಶೇವ್ ಮಾಡ್ಕೊಂಡು ಫುಲ್ ಆಗಿ ತಲೆಯಲ್ಲಿದ್ದ ಆ ಟೋಪವನ್ನೆಲ್ಲ ತೆಗೆದು ಒಂದು ಕ್ಯಾಪ್ ಅನ್ನ ಹಾಕೊಂಡು ಹೊರಡ್ತಾರೆ. ಆ ಕ್ಯಾಪ್ ಅಲ್ಲಿ ಇರುವಂತ ಪಿಕ್ಚರ್ಸ್ ನೀವು ಎಲ್ಲಾ ಕಡೆ ನೋಡ್ತಾ ಇದೀರಾ. ಅಲ್ಲಿಂದ ಎಸ್ಕೇಪ್ ಆದ ತಕ್ಷಣ ಇವರು ಹಲವಾರು ಹೋರಾಟಗಳನ್ನು ಹೊರಗಡೆಯಿಂದ ಮಾಡ್ತಾ ಇರ್ತಾರೆ, ಆದ್ರೆ ಅವ್ರಿಗೆ ಎಲ್ಲಿದ್ದಾರೆ ಅಂತ ಗೊತ್ತಾಗದಂತೆ ಒಂದು ತುಂಬಾ ದಿನ ತಲೆಮರೆಸ್ಕೊಂಡಿರ್ತಾರೆ. ಅಂಡ್ ಅದೆಲ್ಲ ಆದ ತಕ್ಷಣ ಇವರು ಹಲವಾರು ಹೋರಾಟಗಳನ್ನ ಮಾಡ್ತಾರೆ, ಗೊತ್ತಾಗಲ್ಲ ಯಾರಿಗೂ ಕೂಡ, ಹೊರಗಡೆ ಬರಲ್ಲ ನ್ಯೂಸ್. ಅಂಡ್ ಇದೆಲ್ಲ ಆದ ತಕ್ಷಣ ಅವ್ರು ಡಿಸೈಡ್ ಮಾಡ್ತಾರೆ, ನಾನೇ ಸರೆಂಡರ್ ಆಗ್ತೀನಿ, ಅವಾಗ ನನ್ನನ್ನು ಜನರಿಗೆ ಎಲ್ರಿಗೂ ಕೂಡ ಗೊತ್ತಾಗುತ್ತೆ, ಈ ದೇಶವನ್ನು ಮುಂದೆ ತರ್ಬೇಕಂದ್ರೆ ಯುವಕರ ಸಪೋರ್ಟ್ ಬೇಕು, ಎಲ್ಲರ ಸಪೋರ್ಟ್ ಬೇಕು, ನನ್ನನ್ನು ಗೊತ್ತಾಗ್ಬೇಕು ಈ ದೇಶಕ್ಕೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಬ್ರಿಟಿಷರಿಗೆ ತಾನೇ ಬಂದು ಸರೆಂಡರ್ ಆಗ್ತಾರೆ. ಅವ್ರು ಹಿಡ್ದಿಲ್ಲ ನಮ್ಮ ಭಗತ್ ಸಿಂಗ್ ಅಂತ ತಿಳ್ಕೊಳ್ಳಿ. ಅಂಡ್ ಆ ತರ ಸರೆಂಡರ್ ಆಗ್ಬೇಕಂದ್ರೆ ಈ ತರ ಒಬ್ಬನ ಕೊಂದೆ ಅನ್ನೋ ಒಂದು ರೀಸನ್ಗೆ ಹೋಗಿ ಸರೆಂಡರ್ ಆದ್ರೆ ಅದು ಚೆನ್ನಾಗಿರಲ್ಲ, ಅಷ್ಟು ಫೇಮಸ್ ಆಗಲ್ಲ ಅಂತ ಅನ್ಕೊಂಡು ಡೆಲ್ಲಿಯಲ್ಲಿ ಇದ್ದಂತ ಅಸೆಂಬ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿಯನ್ನು ಇವರು ತನ್ನ ಫ್ರೆಂಡಿನ ಜೊತೆ ಸೇರ್ಕೊಂಡು ತನ್ನ ಸ್ನೇಹಿತರ ಜೊತೆ ಸೇರ್ಕೊಂಡು ಒಂದು ಬಾಂಬ್ ಅನ್ನ ಹಾಕಿ ಬ್ಲಾಸ್ಟ್ ಮಾಡ್ತಾರೆ. ಅಲ್ಲಿ ಯಾರು ಕೂಡ ಇರಲ್ಲ, ಯಾರು ಕೂಡ ಏನು ಪ್ರಾಣಹಾನಿ ಆಗಿರಲ್ಲ, ಇವ್ರು ಫೇಮಸ್ ಆಗ್ಬೇಕಂತ ಮಾತ್ರ ಆ ತರ ಮಾಡ್ತಾರೆ. ಅಂಡ್ ಅದೆಲ್ಲ ಆದ ತಕ್ಷಣ ಮಾಡಿ ಆದ ತಕ್ಷಣ ಅಲ್ಲಿಂದ ಒಂದು ಸ್ಲೋಗನ್ಸ್ ನ ಆ ಲೆಜಿಸ್ಲೇಟಿವ್ ಅಸೆಂಬ್ಲಿಯಿಂದ ಹೊರಗೆ ಬರ್ತಾರೆ. ಸೊ ಅವಾಗ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅಲ್ಲಿ ಇವರು ಹಲವಾರು ಸ್ಲೋಗನ್ಸ್ ನ ಕೂಗ್ತಾರೆ, ಅದರಲ್ಲಿ ಒಂದು ಪೂರ್ಣ ಸ್ವರಾಜ್ ಅನ್ನೋ ಒಂದು ರೆವಲ್ಯೂಷನ್ ಸ್ಟಾರ್ಟ್ ಆಗುತ್ತೆ. ರೆವಲ್ಯೂಷನ್ ಅಂದ ತಕ್ಷಣ ಎಲ್ಲಾ ಬ್ರಿಟಿಷರು ಕೂಡ ತುಂಬಾನೇ ಭಯ ಪಡ್ಕೊಂಡ್ರು, ಒಬ್ಬನ ಕೊಂದಿದ್ದಾನೆ ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿನ ಈ ತರ ಬಾಂಬ್ ಹಾಕಿ ಸಿಡಿಸಿದ್ದಾನೆ ಈ ಒಂದು ಯುವಕ, ಒಂದು 20 ವಯಸ್ಸು 19 ವಯಸ್ಸಿನ ಯುವಕ ಈ ತರ ಮಾಡ್ತಾ ಇದ್ದಾನೆ ಅಂದ್ರೆ ಅವ್ರಿಗೆ ತುಂಬಾನೇ ಶಾಕ್, ಭಯ ಆಯ್ತು. ಎಲ್ರು ಕೂಡ ಸೇರ್ಕೊಂಡ್ಬಿಡ್ತಾರೆ ಇವನಂತ ಇವನ್ ಜೊತೆ ಅಂತ ಹೇಳ್ಕೊಂಡು ನಮ್ಮ ಭಗತ್ ಸಿಂಗ್ ನ ತಗೊಂಡ್ಬಂದ್ಬಿಟ್ಟು ಜೈಲಲ್ಲಿ ಹಾಕ್ತಾರೆ. ಸೊ ಜೈಲಲ್ಲಿ ಹಾಕಿದ ಈ ಭಗತ್ ಸಿಂಗ್ ಅವರಿಗೆ ತುಂಬಾನೇ ಕೆಟ್ಟದಾಗಿ ಅವ್ರನ್ನ ಟ್ರೀಟ್ ಮಾಡ್ತಾರೆ. ಅಲ್ಲಿ ಒದ್ಯೋದಾಗ್ಲಿ ಕಾಲಲ್ಲಿ ಅವರಿಗೆ ಒಂದು ಹಿಂಸೆ ಚಿತ್ರ ಹಿಂಸೆ ಕೊಡೋದಾಗ್ಲಿ ಎಲ್ಲಾ ಕೂಡ ಮಾಡ್ತಾರೆ. ಅಂಡ್ ಇದೆಲ್ಲ ಆದ ತಕ್ಷಣ ಅವರು ಇನ್ನೂ ಕೂಡ ಫೇಮಸ್ ಆಗ್ಬೇಕು, ಹೊರಗಡೆ ಬಂದ್ಬಿಟ್ಟು ಜನರಿಗೆ ಎಲ್ಲರೂ ಕೂಡ ಧೈರ್ಯ ಬರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಒಳಗಡೆನೆ ಅವರು ಯಾವುದೇ ಒಂದು ಆಹಾರವನ್ನು ಸೇವಿಸದೆ ಸತ್ಯಾಗ್ರಹವನ್ನು 119 ದಿನ ಮಾಡ್ತಾರೆ. ಯಾವುದೇ ಆಹಾರವನ್ನು ಸೇವಿಸದೆ 119 ದಿನ ಅವರು ಸತ್ಯಾಗ್ರಹವನ್ನು ಮಾಡ್ತಾರೆ. ಸೊ ನೀರನ್ನು ಮಾತ್ರ ಕುಡ್ಕೊಂಡು ಸತ್ಯಾಗ್ರಹ ಮಾಡ್ತಾ ಇದ್ದಂತ ವ್ಯಕ್ತಿ, ಅಂಡ್ ಸಡನ್ ಆಗಿ ಆ
ಆ ಬ್ರಿಟಿಷ್ ಅಧಿಕಾರಿಗಳೆಲ್ಲ ಒಂದು ಪ್ಲಾನ್ ಅನ್ನು ಹಾಕ್ತಾರೆ, ಅವ್ರು ನೀರನ್ನು ಹೇಗೆ ಕುಡಿತಾ ಇದಾರೆ. ಸೊ ಅದ್ರ ಬದಲು ಹಾಲನ್ನು ಮಾತ್ರ ಎಲ್ಲ ಚೇಂಜ್ ಮಾಡಿ ಇಡಿ, ಎಲ್ಲ ಕಡೆ ಹಾಲ್ ಮಾತ್ರ ಇಡಿ, ಅವ್ರ ಹಾಲನ್ನ ಕುಡಿದ್ರೆ ಆ ಸತ್ಯಾಗ್ರಹ ಮುಗಿದೋಗುತ್ತೆ, ನಾವು ಅನೌನ್ಸ್ ಮಾಡ್ಬೋದು ಅಂತ. ಸೊ ಹಾಲನ್ನು ಮಾತ್ರ ಅಲ್ಲಿಡ್ತಾರೆ. ಸೊ ನೀರನ್ನು ಮಾತ್ರ ಕುಡ್ಕೊಂಡ್ ಬಂದಂತ ಭಗತ್ ಸಿಂಗ್ ಅವತ್ತಿನಿಂದ ಆ ಹಾಲು ನೀರನ್ನು ಕುಡಿಯೋದನ್ನು ಬಿಟ್ಟು 119 ದಿವಸ ಏನು ಸೇವಿಸದೆ ಸತ್ಯಾಗ್ರಹವನ್ನು ಮಾಡಿದ್ರು ಅಂತ ನಂಬಕ್ಕೆ ಆಗ್ತಾ ಇಲ್ಲ ನನಗೆ. ಒಂದು ಅಷ್ಟೊಂದು ದೇಶ ಪ್ರೇಮ ಇದ್ದಂತ ವ್ಯಕ್ತಿ ಅಂದ್ರೆ ನನಗೆ ಇವಾಗ ಕೂಡ ತಲೆ ಸುತ್ತುತ್ತೆ, ಅಂದ್ರೆ ಕೈ ಎತ್ತಿ ಮುಗಿಬೇಕು ಅಂತ ಅನ್ಸುತ್ತೆ ಇಂಥ ವ್ಯಕ್ತಿಗಳಿಗೆ. ಅಂಡ್ ಅದಾದ ತಕ್ಷಣ ಅವರಿಗೆ ಯಾವುದೇ ಆಹಾರವನ್ನು ತಿನ್ನದೆ ಅವ್ರ ಕೋರ್ಟ್ಗೆ ಇಯರಿಂಗ್ ಬರ್ಬೇಕಾದ್ರೆ ಅವ್ರದ್ದು ತುಂಬಾ ವೆಯ್ಟ್ ಲಾಸ್ ಆಗಿರ್ತಾರೆ, ಅಂಡ್ ನಡಿಯೋಕ್ಕೂ ಕೂಡ ಶಕ್ತಿ ಇರಲ್ಲ ಅವರಿಂದ. ಅವ್ರನ್ನೆಲ್ಲ ಎತ್ಕೊಂಡು ಹೋಗಿನೇ ಆ ಕೋರ್ಟ್ ಇಯರಿಂಗ್ ಅಲ್ಲಿ ನಿಲ್ಲಿಸ್ತಾರೆ. ಅಂಡ್ ಅಲ್ಲಿನ ಒಂದು ಸಭೆಯಲ್ಲಿ ಈ ಭಗತ್ ಸಿಂಗ್ ಅವರು ಅವರ ಒಂದು ತತ್ವವನ್ನು ಹೇಳ್ಬೇಕಂದ್ರೆ ಅದ್ರ ಆ ತತ್ವ ಒಂದೊಂದು ಪಾಯಿಂಟ್ ಅಲ್ಲಿ ಕೂಡ ಒಂದು ಯುವಕನ ಕುದಿಯೋ ರಕ್ತ ಹೇಗಿರುತ್ತೆ ಅಂತ ಅಲ್ಲಿನ ಎಲ್ಲಾ ಜನರು ಕೂಡ ತಿಳ್ಕೊತಾ ಇದ್ರು. ಯಾಕಂದ್ರೆ ಅವ್ರು ಅಷ್ಟು ಪವರ್ಫುಲ್ ಆಗಿ ಒಂದ್ ತತ್ವಗಳನ್ನ ಎತ್ತಿಡ್ತಾ ಇದ್ರು. ಸೊ ಅವಾಗ ಮಹಾತ್ಮ ಗಾಂಧಿ ತುಂಬಾನೇ ಡೌನ್ ಆಗಿ ನ್ಯೂಸ್ ಪೇಪರ್ಗಳಲ್ಲೆಲ್ಲ ಕೂಡ ಬರಕ್ಕೆ ಸ್ಟಾರ್ಟ್ ಆಗಿದ್ದು ಭಗತ್ ಸಿಂಗ್ ಮಹಾತ್ಮ ಗಾಂಧಿ ಆ ನ್ಯೂಸ್ ಪೇಪರ್ ಇಂದ ಹೊರಟೋದ್ರು ಅಂತ ಹೇಳ್ಬೇಕು. ಯಾಕಂದ್ರೆ ಅವ್ರಿಗೆ ಮಹಾತ್ಮ ಗಾಂಧಿಗಿಂತ ತುಂಬಾನೇ ಡೀಪ್ ಆಗಿ ಪ್ರೊಟೆಸ್ಟ್ ಇವ್ರು ಮಾಡಿದ್ರು ಅಂತ ತಿಳಿದ್ಬರುತ್ತೆ. ಇಂಟರ್ನ್ಯಾಷನಲ್ ಲೆವೆಲ್ಗೆ ಇದು ಸ್ಪ್ರೆಡ್ ಆಗುತ್ತೆ. ಅವಾಗ ಭಗತ್ ಸಿಂಗ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ತನ್ನ ತತ್ವಗಳನ್ನ ಹೇಳ್ಕೊಳ್ತಾ ಜನರನ್ನೆಲ್ಲ ಉರಿದುಂಬಿಸ್ತಾ ಇರ್ತಾರೆ, ನೀವು ಬರಬೇಕು ಹೊರಗಡೆ, ಇಂಥ ವ್ಯಕ್ತಿಗಳ ವಿರುದ್ಧ ಹೋರಾಡಿ ನಮ್ಮ ದೇಶವನ್ನು ಕಾಪಾಡಬೇಕು ಅನ್ನೋ ತತ್ವವನ್ನು ಎತ್ತಾಕ್ತಾ ಇರ್ತಾರೆ. ಸೊ ಲಾಸ್ಟ್ ಇಯರಿಂಗ್ ಬರ್ಬೇಕಂದ್ರೆ ಭಗತ್ ಸಿಂಗ್ ಅವ್ರು ಕೋರ್ಟಿಗೆ ಬರ್ತಾರೆ. ಅವಾಗ ತನ್ನ ಸ್ನೇಹಿತನಾದವರನ್ನ ಎಲ್ಲರನ್ನು ಕರ್ಕೊ ಬರ್ತಾರೆ ಅವರ ಸಾಕ್ಷಿ ಹೇಳಕ್ಕೆ. ಅವಾಗ ಅವರ ಒಂದು ಸ್ನೇಹಿತ ಹೇಳ್ತಾರೆ ಇವರೇ ಮಾಡಿದ್ದು ಕೊಲೆ, ಆ ಕೊಲೆನ ಇವರೇ ಮಾಡಿದ್ದು ಅಂತ ಹೇಳ್ಬಿಟ್ಟು ಇವ್ರನ್ನ ಇವ್ರ ಮೇಲೆ ಎತ್ತಾಕ್ ಬಿಡ್ತಾರೆ. ಸೊ ಅವಾಗ ಕೋರ್ಟ್ ಅವರಿಗೆ ತನ್ನ ಪ್ರಾಣ ಸ್ನೇಹಿತನಿಂದನೇ ಅವರಿಗೆ ದ್ರೋಹ ಮಾಡಿದ್ರು ಅಂತ ತಿಳ್ಕೊಳ್ಳಿ. ಅಂಡ್ ಅವಾಗ ಅವರಿಗೆ ಮರಣ ದಂಡನೆಯನ್ನು ಕೋರ್ಟ್ ವಿಧಿಸುತ್ತೆ. ಅಂಡ್ ಗಾಂಧೀಜಿ ಲಾಸ್ಟಿಗೆ ಒಂದು ಸಪೋರ್ಟಿಗೆ ಬಂದ್ರು, ನೀನು ಕ್ಷಮೆ ಕೇಳು ಅವ್ರ ಜೊತೆ, ಅವನು ನಿನ್ನನ್ನು ಬಿಡುಗಡೆ ಮಾಡ್ತಾರಂತ ಹೇಳ್ತಾರೆ ಗಾಂಧೀಜಿ ಅವರು ಹೇಳಿಕೊಟ್ರು. ಆದ್ರೂ ಭಗತ್ ಸಿಂಗ್ ಅವರು ಒಪ್ಪಲಿಲ್ಲ, ನಾನು ಯಾರ ಕೆಳಗುಡನು ಬದುಕಲ್ಲ, ನಾನು ಕ್ಷಮೆಯನ್ನು ಕೇಳಲ್ಲ, ನಾನು ಯಾವುದೇ ತಪ್ಪನ್ನು ಮಾಡಿಲ್ಲ, ನನ್ನ ದೇಶಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ನಾನು ಈ ಕ್ಷಮೆಯನ್ನು ನಾನು ಕೇಳಕ್ ಹೋಗಲ್ಲ, ನಾನು ಕ್ಷಮೆ ಕೇಳಿದ್ರೆ ನನ್ನ ಪರವಾಗಿ ಹೋರಾಡ್ತಿರುವಂತ ಯುವಕರು ಎಲ್ಲರೂ ಕೂಡ ಹಿತಾಸಕ್ತಿಯನ್ನು ಕಳೆದುಕೊಳ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರ ಜೀವ ಹೋದ್ರೂ ಪರವಾಗಿಲ್ಲ, ಅವ್ರನ್ನ ಹುರಿದುಂಬಿಸಿದೀನಿ, ಇನ್ನು ಭಗತ್ ಸಿಂಗ್ ಸಾವಿರಾರು ಭಗತ್ ಸಿಂಗ್ ಬರ್ತಾರೆ ಅದೇ ನನಗೆ ಸಾಕು, ನನ್ನ ಜೀವ ಹೋದ್ರೂ ಪರವಾಗಿಲ್ಲ ಅಂತ ಹೇಳ್ತಾರೆ. ಅಂಡ್ ಲಾಸ್ಟ್ಗೆ ಅವ್ರನ್ನ 1931 ಅಲ್ಲಿ ಗಲ್ಲಿಗೇರಿಸ್ತಾರೆ. ಸೊ 1931 March 31 ಅಂತ ಹೇಳಿದ್ದಾರೆ. ಸೊ ಆ ಮಾರ್ಚ್ ಅಲ್ಲಿ ಒನ್ ಡೇ ಹಿಂದ್ಗಡೆನೆ ಅವ್ರನ್ನ ನೇಣಿಗೆ ಹಾಕಿದ್ದಾರೆ. ಯಾಕಂದ್ರೆ ಆ ಡೇ ಹಾಕಿದ್ರೆ ತುಂಬಾ ಜನರು ಹೋರಾಟವನ್ನು ಮಾಡ್ತಾರೆ, ನಮ್ಮನಿಗೆ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತ ಎದ್ರುಕೊಂಡು ಯಾರಿಗೂ ಕೂಡ ಗೊತ್ತಾಗದಂತೆ ಅವರನ್ನ ನೇಣಿಗೆ ಹಾಕ್ಬಿಟ್ಟು ಅಲ್ಲಿರುವಂತ ಒಂದು ಜೈಲಿನ ಹಿಂಬದಿಯ ವೇಸ್ಟ್ ಜಾಗದಲ್ಲಿ ಅವರನ್ನ ಸುಟ್ಟು ಭಸ್ಮ ಮಾಡಿ ಆ ಬೂದಿಯನ್ನು ತಗೊಂಡೋಗಿ ಎಲ್ಲೋ ಎಸ್ಬಿಡ್ತಾರೆ, ಗಾಳಿಯಲ್ಲಿ ಎಸ್ಬಿಡ್ತಾರೆ ಅಂತ ಹೇಳ್ಬೇಕು. ಅಂತ ಒಂದು ವ್ಯಕ್ತಿಯ ಒಂದು ಬೂದಿಯನ್ನು ಕೂಡ ಅವರ ಫ್ಯಾಮಿಲಿಗೆ, ಆಸ್ತಿಯನ್ನು ಕೂಡ ಫ್ಯಾಮಿಲಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ತುಂಬಾ ಯಾವ ತರ ಎಲ್ಲ ಒಂದು ಹಿಂಸೆಯನ್ನು ಅನುಭವಿಸಿರೋ ಅಂತ ನೀವು ತಿಳ್ಕೊಳ್ಳಿ. ಅಂಡ್ ಕೊನೆಗೂ ಕೂಡ ಅವರು ತನ್ನ ಪ್ರಾಣ ಸ್ನೇಹಿತನಿಂದನೇ ಮರಣವನ್ನು ಹೊಂದಿದ್ರು, ತುಂಬಾ ನಂಬಿದ್ದಂತ ಸ್ನೇಹಿತನ ಇಂದನೇ ಮರಣವನ್ನು ಹೊಂದಿದ್ರು ಹೊರತು ಯಾವುದೇ ಬೇರೆ ತರಹದ ಒಂದು ಮರಣ ಅವರು ಅನುಭವಿಸಿರಲಿಲ್ಲ. ಸ್ನೇಹಿತನೇ ಎಲ್ಲಾ ಕಡೆ ಶತ್ರುವಾಗಿ ಬರ್ತಾನಂತ ಇವರ ಒಂದು ಲೈಫ್ ಅಲ್ಲಿ ನಾನು ತಿಳ್ಕೊಂಡೆ. ಅಂಡ್ ಅದೇ ತರ ಅವರ ದೇಶಭಕ್ತಿಗೆ ಯಾವುದೇ ತರಹದ ಒಂದು ಸನ್ಮಾನ ಕೊಟ್ಟರು ಸಾಕಾಗಲ್ಲ ಅಂತಾನೆ ಹೇಳ್ಬೇಕು. ಗಾಂಧೀಜಿಯನ್ನು ಮಾತ್ರ ಎಲ್ಲಾ ಟೆಕ್ಸ್ಟ್ ಬುಕ್ ಅಲ್ಲಾಗ್ಲಿ ನ್ಯೂಸ್ ಪೇಪರ್ ಗಳಾಗ್ಲಿ ಇಂಡಿಪೆಂಡೆನ್ಸ್ ತಂದು ಕೊಟ್ಟು ಅಂತ ಹೇಳೋದಕ್ಕಿಂತ ಮುಂಚೆ ನಾವು ಹಲವಾರು ಸರಿ ಯೋಚನೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಗಾಂಧೀಜಿ ಅವರು ಒಂದು ಅಡಿಪಾಯವನ್ನ ಹಾಕೊಟ್ಟಂತ ಒಂದು ವ್ಯಕ್ತಿ ಅಷ್ಟೇ ಇಂಡಿಪೆಂಡೆನ್ಸ್ ಹೋರಾಟಕ್ಕೆ. ಅಂಡ್ ಅದರಲ್ಲಿ ಹೋರಾಡಿದಂತ ನಾನ್ ವೈಲೆಂಟ್ ಆಗಿ ಹೋರಾಡಿದಂತ ವ್ಯಕ್ತಿಗಳು ಇಂತಹ ವ್ಯಕ್ತಿಗಳ ಬಗ್ಗೆ ಹಿಸ್ಟ್ರಿ ಪೇಜ್ ಅಲ್ಲಿ ಹುಡುಕಿದ್ರು ಕೂಡ ಸಿಗಲ್ಲ. ಯಾಕಂದ್ರೆ ಆ ತರ ಸುಳ್ಳುಗಳನ್ನು ಮಾತ್ರ ಬರೆದಿಟ್ಟಿದ್ದಾರೆ ಅಂತ ಹೇಳ್ಬೇಕು ಹಿಸ್ಟ್ರಿಯಲ್ಲಿ. ಅಂಡ್ ಈ ದೇಶ ಪ್ರೇಮ ಹೊಂದಿರುವಂತ ವ್ಯಕ್ತಿಯ ಲೈಫ್ ಸ್ಟೋರಿ ಬಗ್ಗೆ ನೀವು ಕೂಡ ಎಲ್ಲಾನು ತಿಳ್ಕೊಳ್ಳಿ, ಎಲ್ರಿಗೂ ಶೇರ್ ಮಾಡಿ, ಇದನ್ನ ಎಲ್ಲ ಒಂದು ಭಾರತೀಯ ಕೂಡ ತಿಳ್ಕೊಬೇಕಾದಂತ ವಿಷಯ. ಅಂಡ್ ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ಎಲ್ರು ಸೇಫ್ ಆಗಿರಿ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಸ್ಪ್ರೆಡ್ ಲವ್, ಬಾಯ್ ಬಾಯ್.